ನಮಸ್ಕಾರ, ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಸಾಲ ಮನ್ನಾ, ಖಜಾನೆ ಖಾಲಿ. ಇತ್ತ ಸ್ವಪಕ್ಷೀಯರು, ಅತ್ತ ಅತೃಪ್ತರು. ಇತ್ತ ಸ್ವಜಾತಿ, ಅತ್ತ ಹೈಕಮಾಂಡ್. ಕೇಸರಿ ಕಮಾಲ್ ಬಿಗ್ ಸವಾಲ್. ಸರ್ಕಾರ ಬಿದ್ದಾಯ್ತು, ಅತೃಪ್ತರಿಗೆ ಈಗಲೂ ಕೂಡ ಟೆನ್ಷನ್ ಟೆನ್ಷನ್ ಟೆನ್ಷನ್. ಅನರ್ಹತೆಯ ಭೀತಿಯಲ್ಲಿದ್ದಾರೆ ಮುಂಬೈನಲ್ಲಿನ ರೆಬೆಲ್ಸ್. ಏನ್ ಮಾಡಬೇಕು? ಅನರ್ಹತೆಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರ? ಸದನದಲ್ಲಿ ದೋಸ್ತಿಗಳ ಮಾತಿನ ಏಟಿಗೆ ರೆಬೆಲ್ಸ್ ಸುತ್ತು ಬಿದ್ದು ಹೋಗ್ಬಿಟ್ಟಿದ್ದಾರೆ. ನಮ್ಮನ್ನ ಅನರ್ಹಗೊಳಿಸೋದು ಪಕ್ಕ ಅನ್ನುವಂತಹ ಆತಂಕದಲ್ಲಿದ್ದಾರೆ ಮುಂಬೈನಲ್ಲಿರುವ ರೆಬೆಲ್ಸ್. ಒಂದು ರೀತಿಯಲ್ಲಿ ಈಗಾಗಲೇ ದೋಸ್ತಿ ನಾಯಕರು ಮೊನ್ನೆಯಿಂದಲೂ ಹೇಳ್ತಾ ಇದ್ದ ಮಾತು, ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಚಾಟಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತು. ಸೊ ಡಿವಿಷನ್ ಹಾಕುವ ಮೂಲಕ ಸದನಕ್ಕೆ ಪಕ್ಕಾ ಸಾಕ್ಷ್ಯವನ್ನ ಒದಗಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ದೋಸ್ತಿಗಳು ಈಗಾಗಲೇ ನೀಡಿದ್ದಾರೆ ಈ ಒಂದು ಟಕ್ಕರನ್ನ. ಡಿವಿಷನ್ ಹಾಕುವ ಮೂಲಕ ಅತೃಪ್ತರಿಗೆ ಸ್ಕೆಚ್ ಹಾಕಿದ್ದಾರೆ. ಮುಂದೇನು ಅಂತ ಪಾತರ್ಗುಟ್ಟು ಹೋಗಿದ್ದಾರೆ ರೆಬೆಲ್ಸ್. ಅತೃಪ್ತರಿಗೆ ಧೈರ್ಯ ತುಂಬೋದಿಕ್ಕೆ ಬಿಜೆಪಿ ಕಸರತ್ತು ಮಾಡ್ತಾ ಇದೆ. ಮುಂಬೈಗೆ ಹಾರಲಿದ್ದಾರೆ ಅಶ್ವಥ್ ನಾರಾಯಣ್, ಆರ್ ಅಶೋಕ್. ಬಿಎಸ್ವೈ ಸೂಚನೆಯಂತೆ ಮುಂಬೈಗೆ ಬಿಜೆಪಿ ನಾಯಕರು ಹಾರಿದ್ದಾರೆ. ಅಲ್ಲಿ ಅತೃಪ್ತರನ್ನ ತಮ್ಮ ಕಡೆಗೆ ಮತ್ತೊಮ್ಮೆ ಸೆಳೆಯುವಂತಹ ಪ್ರಯತ್ನ ಆಗ್ತಾ ಇದೆ. ಮುಂಬೈಗೆ ಬಿಜೆಪಿ ಲೀಡರ್ಸ್ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ನ್ಯೂಸ್ 18 ಕನ್ನಡ ಈಗಾಗಲೇ ಯಾರ್ಯಾರು ಏನೇನು ಬೆಳವಣಿಗೆಗಳಿಗೆ ಕಾರಣರಾಗ್ತಾ ಇದ್ದಾರೆ ಅನ್ನೋದ್ರ ಸಂಪೂರ್ಣವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಮುಂಬೈಗೆ ಬಿಜೆಪಿ ಲೀಡರ್ಸ್ ಈಗಾಗಲೇ ಪಯಣವನ್ನ ಮುಂದುವರಿಸಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಅಶ್ವಥ್ ನಾರಾಯಣ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಬಿಜೆಪಿ ಮುಖಂಡರಾಗಿರುವಂತಹ ಆರ್ ಅಶೋಕ್ ಕೂಡ ಈಗ ಮುಂಬೈ ಕಡೆ ಪಯಣವನ್ನ ಬೆಳೆಸಿದ್ದಾರೆ. ರೆಬಲ್ಸ್ ಅವರ ಒಂದು ಜೊತೆಗೆ ಇದ್ದಂತವರನ್ನ ನಾವು ಗಮನಿಸಬಹುದು. ಆರ್ ಅಶೋಕ್ ಅವರು ಕೂಡ ರೆಬೆಲ್ಸ್ ಜೊತೆ ಮುಂಬೈಗೆ ಒಂದ್ಸಲ ಹೋಗಿ ಮಾತನಾಡಿ ಬಂದಿದ್ರು. ಆ ನಂತರ ಪಕ್ಷೇತರದ ಬೆಂಬಲವನ್ನ ಪಡ್ಕೊಂಡು ಬಂದಿದ್ರು. ಸೊ ಈಗ ಮತ್ತೆ ಮುಂಬೈ ಕಡೆ ಹಾರಿದ್ದಾರೆ. ಸೊ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಹಿರೇಜಂಬೂರ್, ಒಂದ್ ಕಡೆ ಈಗಾಗಲೇ ರೆಬೆಲ್ಸ್ಗೆ ಬಹಳ ಆತಂಕ, ಒಂದ್ ರೀತಿಯ ಟೆನ್ಷನ್ಗೆ ಒಳಗಾಗಿದ್ದಾರೆ. ಅನರ್ಹತೆಯ ಅಸ್ತ್ರ ನಮ್ಮ ಮೇಲೆ ಪ್ರಯೋಗ ಆಗತ್ತಾ, ಅದುವೇ ನಮ್ಗೆ ಫಿಕ್ಸ್ ಆಗುತ್ತಾ ಅನ್ನೋದಾದ್ರೆ, ಮತ್ತೊಂದ್ ಕಡೆ ಈಗಾಗಲೇ ಈ ಹಿಂದಿನಿಂದಲೂ ಕೂಡ ರೆಬೆಲ್ಸ್ ಜೊತೆ ಸಂಪರ್ಕದಲ್ಲಿದ್ದಂತಹ ಅಶ್ವಥ್ ನಾರಾಯಣ್, ಆರ್ ಅಶೋಕ್ ಈಗ ಮುಂಬೈ ಕಡೆ ಪಯಣ ಬೆಳೆಸಿದ್ದಾರ, ಏನ್ ಡೆವಲಪ್ಮೆಂಟ್ಸ್ ಆಗತ್ತೆ? ನವಿತೇಜನ್, ಈಗಾಗಲೇ ಯಡಿಯೂರಪ್ಪನವರ ನಿವಾಸದಲ್ಲಿ ಒಂದು ಮಹತ್ವವಾದ ಸಭೆ ನಡೀತಾ ಇದೆ. ಅದರ ಜೊತೆ ಜೊತೆನಲ್ಲೇ ಆರ್ ಅಶೋಕ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೆ ಸತೀಶ್ ರೆಡ್ಡಿ, ಈ ಮೂವರೂ ನಾಯಕರು ಈಗಾಗಲೇ ಮುಂಬೈಗೆ ಪ್ರಯಾಣ ಬೆಳೆಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಂಬೈಗೆ ತೆರಳುತ್ತಾರೆ. ಅಲ್ಲಿ ರೆಬೆಲ್ ಶಾಸಕರು ಯಾರ್ಯಾರಿದ್ದಾರೋ, ಸೊ ಅಷ್ಟು ಜನರನ್ನು ಕೂಡ ಮತ್ತೊಮ್ಮೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು. ಯಾಕೆಂದ್ರೆ ಈಗಾಗಲೇ ಕೆಲವು ತಾಂತ್ರಿಕ ಕಾರಣಗಳು ಅಡ್ಡಿ ಆತಂಕಗಳನ್ನ ಉಂಟು ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಅವರು ಬೆಂಗಳೂರಿಗೆ ಬಂದಿದ್ದೇ ಆದ್ರೆ ರೆಬೆಲ್ ಶಾಸಕರು ಅವರನ್ನ ಬಿಜೆಪಿಯ ನಾಯಕರಿಂದ ಕಾಂಗ್ರೆಸ್ ನಾಯಕರು ಹೈಜಾಕ್ ಮಾಡುವಂತಹ ಸಾಧ್ಯತೆ ಇದೆ, ಒಂದು. ಎರಡನೆಯದಾಗಿ ಈಗ ಇನ್ನೂ ಕೂಡ ರಾಜೀನಾಮೆ ಅಂಗೀಕಾರ ಆಗಿಲ್ಲ. ಯಾರ್ಯಾರು 16 ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೋ ಆ ಶಾಸಕರ ರಾಜೀನಾಮೆ ಅಂಗೀಕಾರ ಆಗಿಲ್ಲ. ಮತ್ತೊಂದು ಕಡೆಯಲ್ಲಿ ಅವರು ಇನ್ನು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟಿಲ್ಲ, ಇನ್ನೂ ಕೂಡ ಕಾಂಗ್ರೆಸ್ ಸದಸ್ಯರಾಗಿಯೇ ಉಳಿದಿದ್ದಾರೆ. ಸೊ ಇವೆಲ್ಲವೂ ಕೂಡ ಟೆಕ್ನಿಕಲ್ ಆಗಿ ಅಂದ್ರೆ ತಾಂತ್ರಿಕವಾಗಿ ಒಂದು ರೀತಿ ಬಿಜೆಪಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಅವೆಲ್ಲವನ್ನು ಕೂಡ ನಿವಾರಿಸಬೇಕು ಅನ್ನೋ ಕಾರಣಕ್ಕಾಗಿ ಯಡಿಯೂರಪ್ಪನವರ ನಿವಾಸದಲ್ಲಿ ಈಗಾಗಲೇ ಮಾಧುಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಹಿರಿಯ ನಾಯಕರು, ಆಪ್ತರು ಎಲ್ಲರೂ ಕೂಡ ಕೂತು ಚರ್ಚೆ ನಡೆಸ್ತಾರಂಥದ್ದು. ಜೊತೆಗೆ ಕಾನೂನಾತ್ಮಕ ವಿಚಾರಗಳ ಸಂಬಂಧಪಟ್ಟ ಹಾಗೆ ಕಾನೂನು ತಜ್ಞರ ಜೊತೆ ಕೂಡ ದೂರವಾಣಿಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಇದೇ ಹೊತ್ತಿನಲ್ಲಿ ರೆಬೆಲ್ ಶಾಸಕರಿಗೆ ಕೂಡ ಆತಂಕ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಅವರನ್ನ ಒಂದು ಸಮಾಧಾನ ಮಾಡಬೇಕು, ಮತ್ತು ಏನೇ ಆದರೂ ಕೂಡ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋಂತ ಸಂದೇಶವನ್ನು ರವಾನೆ ಮಾಡಲೇಬೇಕಾದಂತ ಅನಿವಾರ್ಯತೆ ಇರತಕ್ಕಂಥದ್ದು. ಈಗಾಗಲೇ ರೆಬೆಲ್ ಶಾಸಕರೆಲ್ಲರೂ ಕೂಡ ಬಿಜೆಪಿಗೆ ಬೆಂಬಲ ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಅದನ್ನು ಬಹಿರಂಗವಾಗಿ ಕೂಡ ಹೇಳಾಗಿದೆ. ಸೊ ಆ ಕಾರಣಕ್ಕಾಗಿ ಅಶ್ವಥ್ ನಾರಾಯಣ್, ಆರ್ ಅಶೋಕ್ ಮತ್ತೆ ಸತೀಶ್ ರೆಡ್ಡಿ ಮೂರೂ ಹೋಗಿ ಅವರ ಜೊತೆ ಕೂತು ಸಮಾಲೋಚನೆ ನಡೆಸುವಂಥದ್ದು, ಮತ್ತೆ ಯಡಿಯೂರಪ್ಪನ ಜೊತೆ ಅವರದು ದೂರವಾಣಿ ಸಂಪರ್ಕವೇನಾದ್ರು ಸಾಧ್ಯ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಮಾತುಕತೆ ನಡೆಸಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಈ ಎಲ್ಲ ರಣತಂತ್ರವನ್ನ ಹೂಡಿರತಕ್ಕಂಥದ್ದು. ಕಾಂಗ್ರೆಸ್ ಮತ್ತೆ JDS ಎರಡೂ ಕೂಡ ಒಟ್ಟುಗೂಡಿ ಹೇಗಾದ್ರೂ ಮಾಡಿ ಬಿಜೆಪಿಗೆ ಹಿನ್ನಡೆಯನ್ನ ಮಾಡ್ಲಿಕ್ಕೆ ಬೇಕಾದಂತ ರಣತಂತ್ರವನ್ನ ಸ್ಪೀಕರ್ ಅನ್ನ ಮುಂದಿಟ್ಕೊಂಡು ಮಾಡ್ತಾ ಇರುವಂತದ್ದು. ಸೊ ಆದ್ರೆ ಸ್ಪೀಕರ್ ಅವರನ್ನು ಕೂಡ ಈಗಾಗಲೇ ಭೇಟಿ ಮಾಡಿ ಬಿಜೆಪಿಯ ನಿಯೋಗ ಒಂದು ಏನು ಬೆಂಬಲವನ್ನು ಏನು ನೀಡಬೇಕು ನೀವು ಕೂಡ ನಮಗೆ, ಯಾಕೆಂದ್ರೆ ಈಗಾಗಲೇ ಸರ್ಕಾರ ಬಿದ್ದೋಗಿ ಆಗಿದೆ. ಸೊ ಆ ಕಾರಣಕ್ಕಾಗಿ ಆದಷ್ಟು ಬೇಗ ಈ ಏನು ರಾಜೀನಾಮೆ ಕೊಟ್ಟಿದ್ದಾರೋ ಅಂತ ಶಾಸಕರನ್ನ ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅಂತಿಮ ನಿರ್ಧಾರ ಸ್ಪೀಕರ್ದಾಗಿರುತ್ತೆ. ಸೊ ಅದೇ ಕಾರಣ
ಕಾರಣಕ್ಕೆ ಈಗ ಬಿಜೆಪಿ ವಲಯದಲ್ಲಿ ಆತಂಕ ಶುರುವಾಗಿರ್ತಕ್ಕಂಥದ್ದು. ಸೊ ಆ ಟೆಕ್ನಿಕಲ್ ಪಾಯಿಂಟ್ ಅನ್ನು ಇಟ್ಕೊಂಡು ಬಿಜೆಪಿಯನ್ನ ಹಣಿಯುವಂತ ಕೆಲಸವನ್ನ ಮಾಡಿದ್ರೆ ಯಡಿಯೂರಪ್ಪನವರ ಮತ್ತೊಮ್ಮೆ ಹಿನ್ನಡೆ ಆಗುವಂಥದ್ದು ಯಡಿಯೂರಪ್ಪನವರಿಗೆ. ಸೊ ಆ ಕಾರಣಕ್ಕೆ ಬೇಡ ಅನ್ನುವಂಥದ್ದನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಯಡಿಯೂರಪ್ಪನವರು ಖುದ್ದಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ರೆಬಲ್ ಶಾಸಕರನ್ನು ಕೂಡ ಅವರಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಕಾರಣಕ್ಕಾಗಿ ಅಶೋಕ್ ಮತ್ತೆ ಇತರ ಏನು ಏನು ಡಾಕ್ಟರ್ ಅಶ್ವಥ್ ನಾರಾಯಣ ಮತ್ತು ಸತೀಶ್ ರೆಡ್ಡಿ ಹೋಗಿರತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ರಮೇಶ್. ನಾವು ನೋಡಿರದ